ನಮಸ್ತೆ 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 ಸ್ನೇಹಿತರೆ, ಇವತ್ತಿನ ನಮ್ಮ ಪ್ರಯಾಣ ಮಾನಸ ವಾಟರ್ ಪಾರ್ಕ್ ಮಂಗಳೂರು. ಅದು ನಿಮಗೆ ಪಿಲಿಕುಳ ಹತ್ರ ಬರುತ್ತೆ. ಸಾಧಾರಣವಾಗಿ ಮಂಗಳೂರು ಸಿಟಿಯಿಂದ ನಿಮಗೊಂದು 15-16 ಕಿಲೋಮೀಟರ್ ದೂರ ಆಗ್ಬೋದು. ವಾಟರ್ ಪಾರ್ಕ್ ತುಂಬ ಚೆನ್ನಾಗಿದೆ ಅಂತೇಳಿ ನನ್ನ ಸ್ನೇಹಿತರೆಲ್ಲ ಹೇಳಿದರು. ಸೊ ನಾನು, ವೈಫು ಮತ್ತು ಮಗಳು ಅದು ನೋಡೋಕ್ಕೆ ಇವತ್ತಲ್ಲಿ ಹೋಗ್ತಾ ಇದ್ದೀವಿ. ಈಗ ಟೈಮ್ 10:30. ಟೈಮಿಂಗ್ಸ್ ಬಂದಲ್ಲಿಂದು 10:30 ಬೆಳಗ್ಗೆ 10:30 ಸಾಯಂಕಾಲ 5 ಗಂಟೆ ತನಕ ನೋಡ್ಬೋದು. ನನ್ನ ಮಗಳಿಲ್ಲಿ ಬೆಕ್ಕಿನ ಜೊತೆ ಆಟಾಡ್ತಾ ಇರೋದು. ಈಗ ಹೊರಡ್ತಾ ಇದ್ದೀವಿ. ಟಿಕೆಟ್ ರೇಟು ಮತ್ತು ಅಲ್ಲಿ ಏನೇನು ಸಿಗತ್ತೆ, ಏನೇನು ಸೌಲಭ್ಯಗಳಿದೆ ನಮಗೆಲ್ಲ ಅಂತೇಳಿ ಅಲ್ಲಿ ಹೋದ್ಮೇಲೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡೋದಕ್ಕೆ ನಾನು ನಿಮಗೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಹೋಗೋಣ ಮಂಗಳೂರಿನ ಮಾನಸ ವಾಟರ್ ಪಾರ್ಕ್ ಪಿಲಿಕುಳ. ಸ್ನೇಹಿತರೆ, ಮಾನಸ ವಾಟರ್ ಪಾರ್ಕನ್ನು ತಲುಪಿದ್ದೇವೆ. ಈಗ ಟೈಮಿಗೆ ಬಂದು 11:10, 10:30 ಹೊರಟಿದ್ದೆ. 40 ನಿಮಿಷ ಬೇಕಾಗುತ್ತೆ ನನಗೆ. ಮಗಳಿದ್ಲು ಹಾಗಾಗಿ ಸ್ವಲ್ಪ ಗಾಡಿನ ಸ್ಲೋ ಆಗಿ ಓಡಿಸ್ಕೊಂಬಂದೆ. ನೋಡ್ಬೋದು ಇಲ್ಲಿ ಹೇಗಿದೆ ಅಂತೇಳಿ. ನೋಡಿ, ಇದೇನೆ ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಬಿಸಿಲು ತಡೆಯೋಕ್ಕಾಗ್ತಾ ಇಲ್ಲ, ಗಾಡಿ ಕುದ್ದೋಗಿರುತ್ತೆ. ನೋಡ್ಬೋದು ಇದು ಎಂಟ್ರೆನ್ಸು ಹೇಗಿದೆ ಅಂತ ಹೇಳಿ ನೋಡಿ. ಮಾನಸ ವಾಟರ್ ಪಾರ್ಕ್ ಪಿಲಿಕುಳದತ್ತ ಇರೋದು, ನೋಡ್ತಾ ಇದ್ದೀರಲ್ಲ. ಸುಂದರವಾದ ಸಿಮೆಂಟಿನ ಆನೆ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ನೇಹಿತರೆ ಡೀಟೇಲ್ಸ್ ನಾನು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಏನೇನು ಉಂಟು, ಏನೇನು ಮಾಡ್ಬೋದು, ಪ್ರತಿಯೊಂದು ಹಾಕಿದ್ದಾರೆ. ಓಹ್, ಇಲ್ಲಿ ಲಾಡ್ಜಿಂಗ್ಸ್ ಅಂತ ಉಂಟಿಲ್ಲ ಇವರೇ. ನೋಡಿ, 10:30-5 ಗಂಟೆ ತನಕ ಮ್ಯೂಸಿಕಲ್ ಫೌಂಟೇನ್, 6-7 ತನಕ ರೈನ್ ಡ್ಯಾನ್ಸ್, 3:30-4 ಗಂಟೆ ತನಕ ಹಾಗೇ. ನೋಡಿ, ಉಂಟೆಲ್ಲದು ಇಲ್ಲಿ ನೋಡ್ಬೋದು. ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಇಲ್ಲಿ ಹಾಕಿದಾರಲ್ಲ, ಇಲ್ಲಿ www.manasawaterpark.com ಅಲ್ಲಿ ಹೋಗಿ ಸಹ ನೀವು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡ್ಬೋದು. ಹಾಗೆಯೇ ಫೋನ್ ನಂಬರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ. ನೋಡ್ಬೋದು ಹೇಗಿದೆ ಅಂತೇಳಿ. ನೋಡಿ, ಒಂದು ಬರ್ತಿದ್ದಂಗೆ ನಿಮಗೊಂದು ಸುಂದರವಾದ ಸಿಮೆಂಟಿನ ಆನೆ ನಿಮಗೆ ಸ್ವಾಗತ ಕೋರುತ್ತೆ, ನೋಡ್ತಾ ಇದ್ದೀರಲ್ಲ. ಹಾಗೆಯೇ ನಮ್ಮ ತುಳುನಾಡಿನ ಮುಖ್ಯ ಆಕರ್ಷಣೆ ಆದಂತಕ್ಕಂಥ ಯಕ್ಷಗಾನದ ಒಂದು ರೂಪಕ ಅಲ್ಲ, ಚಿತ್ರ ಅಂತ ಹೇಳ್ಬೋದು ನಾನು. ಆ ಕಡೆ ಆನೆ, ಈ ಕಡೆ ಹುಲಿಯ ಚಿತ್ರ, ನೋಡ್ತಾ ಇದ್ದೀರಲ್ಲ. ನೋಡಿ, ರೆಫ್ಯೂಜ್ಗಳಲ್ಲಿ ಸ್ಟ್ರಕ್ಚರ್ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರವೇಶ ದರ ಎಷ್ಟಿದೆ ಅಂತ ಹೇಳಿ. ಹಾಂ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಇನ್ನು ಸ್ನೇಹಿತರೆ, ಟಿಕೆಟ್ ತೊಗೊಂಡ್ವಿ. ನನಗೆ ಮತ್ತು ವೈಫಿಗೆ 400 ರೂಪಾಯಿ ಥರ ತೊಗೊಂಡ್ರು, ಮಗಳಿಗೆ 100 ರೂಪಾಯಿ ಥರ ತೊಗೊಂಡಿದ್ದಾರೆ. ಟೋಟಲ್ ಬಂದು 900 ರೂಪಾಯಿ ಆಯಿತು. ನೋಡ್ಬೋದು ಹೇಗಿದೆ ಎಂಟ್ರೆನ್ಸ್ ಬರ್ತಿ ಹಂಗೇನೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಸಣ್ಣದೊಂದು ಕಾರಂಜಿ, ಪುಟ್ಟ ಕಾರಂಜಿ ಇದೆ. ಹಾಗೆಯೇ ಇಲ್ಲಿ ಥರ ಥರದ ನಾನಾ ಬಗೆಯ ಹೂವುಗಳನ್ನೆಲ್ಲ ಬೆಳೆದಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಹೇಗೆ ಕಾಣ್ತಾ ಇದೆ ಅಂತೇಳಿ. ಇದು ತುಂಬ ಆಕರ್ಷಕವಾಗಿದೆ. ಹಾಗೆ ಸ್ನೇಹಿತರೆ, ಇಲ್ಲಿ ಎಲ್ಲ ವಾಟರ್ ಪಾರ್ಕ್ ಥರನೇ ಹೊರಗಿನ ಯಾವುದೇ ಥರದ ಆಹಾರ ತಿನಿಸುಗಳು ನಿಮಗೆ ಅಲೋ ಇಲ್ಲ. ಹೊರಗಡೆ ಬರ್ತಂಗೆ ನಿಮ್ಮ ಬ್ಯಾಗ್ನ ಚೆಕ್ ಮಾಡ್ತಾರೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ. ಬನ್ನಿ ಸ್ನೇಹಿತರೆ, ಈಗ ಹೊರಗಡೆ ಹೋಗೋಣ. ಮಾನಸ ವಾಟರ್ ಪಾರ್ಕ್ ಮಂಗಳೂರು ಪಿಲಿಕುಳ. ಎಂಟ್ರೆನ್ಸ್ ಬಂದು ಹೀಗಿದೆ ನೋಡಿ. ಇಲ್ಲಿ ನೀವೇನಾದ್ರೂ ಬಟ್ಟೆಗಳು ತಂದಿಲ್ಲ ಅಂತಾದರೆ ನೀವಿಲ್ಲಿ ಸ್ವಿಮ್ ಸೂಟ್ನ ತೊಗೊಬೋದು. ಇಲ್ಲಿ ನೋಡಿ, ಹಾಕಿದ್ದಾರೆ ಕಾಸ್ಟ್ಯೂಮ್ ಫಾರ್ ಸೇಲ್. ಸ್ನೇಹಿತರೆ ನೋಡ್ಬೋದು, ಒಳಗಡೆ ಅಲ್ಲಿ ಡ್ರೆಸ್ ಚೇಂಜ್ ರೂಮ್ ಇದೆ. ಅಲ್ಲಿ ಲಾಕರ್ ರೂಮು, ಅಲ್ಲಿ ಹೋಗಿ ನಿಮ್ಮ ಕಾಸ್ಟ್ಯೂಮ್ಸ್ನ ಚೇಂಜ್ ಮಾಡ್ಬೋದು. ಅಲ್ಲಿ ಏನೇನು ವಾಟರ್ ಪಾರ್ಕಿಗೆ ಬೇಕಾಗ್ತಕ್ಕಂಥ ಡ್ರೆಸ್ಗಳನ್ನ ತೊಗೊಂಬನ್ನಿ. ನೀವೇನೆ ತರಲಿಲ್ಲ ಅಂದ್ರೆ ನಿಮ್ಗೆ ಇಲ್ಲೇ ಸಿಗತ್ತೆ. ಇಲ್ಲೂ ಸುತ್ತ ಅಂಗಡಿ ಉಂಟು. ರಣ ಬಿಸಿಲು ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ನೋಡ್ಬೋದು ಇಲ್ಲಿ ವಾಟರ್ ಪಾರ್ಕ್, ರೆಸ್ಟೋರೆಂಟ್, ಚೇಂಜಿಂಗ್ ರೂಮ್, ಲಾಕರ್ಸ್, ಕಾಟೇಜ್ ಆ್ಯಂಡ್ ಟಾಯ್ಲೆಟ್ಸ್ ಎಲ್ಲದೂ ಇಲ್ಲೇ ಉಂಟು. ಸ್ನೇಹಿತರೆ, ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ಏನೇನು ಬೇಕು ನೀರಲ್ಲಿ ಆಟಾಡೋದಕ್ಕೆ ಆ ಥರ ಡ್ರೆಸ್ಗಳು ಹಾಕೊಂಡು ಬಂದಿದ್ದೇವೆ. ಜನ ಸುಮಾರು ಮಟ್ಟಿಗಿದ್ದಾರೆ, ಸ್ವಲ್ಪ ರಶ್ ಇದೆ. ಇನ್ನೂ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ ಇನ್ನೂ. ನಾನು GRS ಫ್ಯಾಂಟಸಿ ಪಾರ್ಕ್ ನೋಡಿದ್ದೆ, ಅದು ತುಂಬ ದೊಡ್ಡದಿತ್ತು. ಅದು ಇದು ನೋಡ್ಬೇಕಿದೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ರೆಸ್ಟೋರೆಂಟ್ ಸತ ಇಲ್ಲಿ ಉಂಟಿಲ್ಲಿ ನಿಮಗೆ ನೋಡ್ತಾ ಇದ್ದಿರಲ್ಲ. ಇದು ಮೇನ್ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಈಗ ಬನ್ನಿ, ಹಾಗೆ ಹೋಗಿ ನೋಡ್ತಾ ಹೋಗೋಣ ಏನೇನಿದೆ ಅಂತ ಹೇಳಿ.
ಹೇಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಸ್ನೇಹಿತರೆ ನೋಡ್ಬೋದು ಹೇಗಿದೆ ವಾಟರ್ ಪಾರ್ಕ್ ಅಂತೇಳಿ, ತುಂಬ ಖುಷಿ ಪಡ್ತಿದ್ದಾರೆ. ನನ್ನ ವೈಫು ಮತ್ತು ಮಗಳು ಮೇಲೆ ಹೋಗಿದ್ದಾರೆ, ಈಗ ಯಾವ್ದು ಆಡ್ತಾರೆ ಗೊತ್ತಿಲ್ಲ. ನೋಡ್ಬೋದಲ್ಲ, ನೋಡ್ಬೋದು ಈಗ ನನ್ನ ಹೆಂಡತಿ ಮತ್ತೆ ಮಗಳು ಬರ್ತಾ ಇದ್ದಾರೆ ಈ ಸ್ಲೈಡ್ ಮೂಲಕ, ಯೆಲ್ಲೋ ಕಲರ್ ಸ್ಲೈಡ್ ಮೂಲಕ. ನೀವು ಬರ್ತಾ ವಾಟರ್ ಪಾರ್ಕಿಗೆ ತಲೆ ಒಂದು ಕ್ಯಾಪ್ ಆದರೆ ಈಗೊಂದು ಕ್ಯಾಪ್ ತೊಗೊಂಬನ್ನಿ ಒಳ್ಳೇದು. ನೋಡಿ ಬಂದರು, ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಮೈಸೂರಿನ ಅಲ್ಲ ಮಂಗಳೂರಿನ ಪಿಳಿಕುಳದಲ್ಲಿ ಇರ್ತಕ್ಕಂಥ ಮಾನಸ ವಾಟರ್ ಪಾರ್ಕು. ಇಲ್ಲಿ ನಿಮಗೆ ತುಂಬ ಥರ ವಾಟರ್ ಸ್ಲೈಡ್ಗಳು ಸಿಗೋದಿಲ್ಲ. ಯಾವ ಥರ ಅಂದರೆ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕಲ್ಲಿ ಏನು ಸಿಗುತ್ತೆ ಮೈಸೂರಲ್ಲಿ ಅಷ್ಟರಲ್ಲ ಇಲ್ಲ. ಬಟ್ ಆದ್ರೂ ನೀವು ಕೊಟ್ಟ ದುಡ್ಡಿಗೆ ಯಾವುದೇ ಥರ ಮೋಸ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಹೇಳಿದ್ನಲ್ಲ, ಅಡಲ್ಟ್ಸಿಗೆ ಪರ್ ಹೆಡ್ 100 ರೂಪಾಯಿ ಬೀಳುತ್ತೆ. ಮಕ್ಕಳಿಗಾದರೆ ಡಿಪೆಂಡ್ಸು, 100 ರೂಪಾಯಿ ತೊಗೊಳ್ತಾರೆ, 250 ರೂಪಾಯಿ ತೊಗೊಳ್ತಾರೆ. ಡಿಪೆಂಡ್ಸ್ ಅದವ್ರ ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಮಗಳಿಗೆ 100 ರೂಪಾಯಿ ತೊಗೊಂಡ್ರು, ಬಟ್ ಬಂದಿದ್ದಕ್ಕೂ ಸಾರ್ಗೈತು ಅನ್ನಿಸ್ತು ನನಗೆ. ಯಾಕೆಂದರೆ ಅಷ್ಟು ಥರ ಮಕ್ಕಳು ಮತ್ತು ಮಗಳು ಮತ್ತು ವೈಫ್ ತುಂಬಾ ಖುಷಿಪಟ್ಟರು. ಇನ್ನು ನೀವು ನೋಡ್ಬೋದು ನನ್ನ ಮಗಳು ಆಡ್ತಾನೆ ಇದ್ದಾಳೆ ಇನ್ನೂ. ಅದ್ರ ಹತ್ರ ನಾವಿಲ್ಲಿ ಬರ್ತಾ 11 ಕಾಲಾಗಿತ್ತು, ಈಗ 1 ಗಂಟೆ ಆಗ್ತಾ ಬಂತು, ಇನ್ನೂ ಸತ್ತವಳು ನೀರಲ್ಲೇ ಇದ್ದಾಳೆ. ತುಂಬ ಥರ ವಾಟರ್ ಸ್ಲೈಡ್ಸ್ಗಳಂದರೆ ಒಂದು ಸ್ಲೋಪಿಂಗ್ ಇರ್ಬೋದು ಅಥವಾ ಸರ್ಕಲ್ ಥರ ಆಗ್ತಾ ಬರತಕ್ಕಂಥದ್ದು ಇರ್ಬೋದು, ಆ ಥರದ್ದೆಲ್ಲ ಉಂಟಿದ್ರಲ್ಲಿ ಒಂದು 7-8 ಥರ ನಿಮಗೆ ಸಿಗತ್ತೆ. ಬಟ್ ಹೇಳಿದ್ನಲ್ಲ, ದುಡ್ಡು ಕೊಟ್ಟಿದ್ದಕ್ಕೆ ನಿಮ್ಗೆ ಯಾವುದೇ ಥರ ಮೋಸ ಆಗೋದಿಲ್ಲ, ಚೆನ್ನಾಗಿದೆ. ಸ್ನೇಹಿತರೆ, ಮಾನಸ ವಾಟರ್ ಪಾರ್ಕ್ ಮಂಗಳೂರಿನ ಪಿಳುಕುಳ ಝೂ ಹತ್ರ ಬರ್ತಕ್ಕಂಥ ಒಂದು ವಾಟರ್ ಪಾರ್ಕ್ ಇದು. ಸ್ನೇಹಿತರೆ, ಈಗ ವಾಟರ್ ಪಾರ್ಕಲ್ಲಿ ಸುಮಾರು ತಾಟಾಡಿ ಹೊಟ್ಟೆನ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲೇ ನಿಮಗೆ ಮಾನಸ ರೆಸ್ಟೋರೆಂಟ್ ಅಂತ ಉಂಟಿಲ್ಲೇ ವಾಟರ್ ಪಾರ್ಕ್ ಒಳಗಡೆ. ಇಲ್ಲಿ ನಿಮಗೆ ಬೋತ್ ವೆಜ್ ಮತ್ತು ನಾನ್ ವೆಜ್ ಸಿಗತ್ತೆ ನಿಮಗೆ. ನಾನು ನೋಡಿದಂಗೆ ರೇಟು ಬೇರೆ ವಾಟರ್ ಪಾರ್ಕಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ಗೆ 200 ರೂಪಾಯಿ 300 ರೂಪಾಯಿ ಹೇಳ್ತಾರೆ. ಬಟ್ ಇಲ್ಲಿ ವೆರಿ ರೀಸನಬಲ್ ಆಗುಂಟು, 100 ರೂಪೀಸ್ ವೆಜಿಟೇಬಲ್ ಫ್ರೈಡ್ ರೈಸು, ಒಂದು ಹಾಫ್ ಲೀಟ್ ಕೋಕೋ ತೊಗೊಂಡೆ 40 ರೂಪಾಯಿ ಆಯ್ತು ಅದಕ್ಕೆ. ಸೊ ನೀವು ಸ್ನ್ಯಾಕ್ಸಿಂದ ಹಿಡಿದು ಎಲ್ಲ ಥರದಲ್ಲಿ ಸಿಗತ್ತೆ ನಿಮಗೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಥಾಲಿ, ಫಿಶ್ ಥಾಲಿ, ವೆಜಿಟೇಬಲ್ ಥಾಲಿ ಎಲ್ಲವೂ ಸಿಗುತ್ತೆ. ಸೊ ಯು ಕ್ಯಾನ್ ಟ್ರೈ ಒನ್ಸ್, ನೋ ಪ್ರಾಬ್ಲಮ್, ಓಕೆ. ಸ್ನೇಹಿತರೆ ನೋಡ್ಬೋದು ಹೋಟೆಲ್ ಫುಲ್ ರಶ್ ಆಗಿದೆ, ಕಾಣ್ತಾ ಇದೆಯಲ್ಲ. ಫುಡ್ ಮತ್ತು ನಾನು ಹೇಳಬೇಕು ಅಂತಂದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಚೆನ್ನಾಗಿತ್ತು. ಏನಂತ ನಾನು ನೋಡಿದಂಗೆ ಈಗ ಬೇರೆ ಕಡೆ ವಾಟರ್ ಪಾರ್ಕಲ್ಲೆಲ್ಲ, ವಾಟರ್ ಪಾರ್ಕಲ್ಲಿ, ಥೀಮ್ ಪಾರ್ಕಲ್ಲೆಲ್ಲ ಫುಡ್ ತುಂಬ ಕಾಸ್ಟ್ಲಿ ಇರುತ್ತೆ ಮತ್ತು ಟೇಸ್ಟ್ ಅಷ್ಟು ಕಷ್ಟಿಕೆ ಇರುತ್ತೆ. ಬಟ್ ಇಲ್ಲಿ ಟೇಸ್ಟು ತುಂಬ ಚೆನ್ನಾಗಿತ್ತು, ಹಾಗೆಯೇ ರೇಟು ಸಹ ತುಂಬ ರೀಸ್ನಬಲ್ ಆಗಿತ್ತು. ಹೇಳಿದ್ರೆ ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ ಬರೀ 100 ರೂಪೀಸ್ ಮಾತ್ರ ತೊಗೊಂಡ್ರು. ಮತ್ತು ಕೋಕೋ ಕೋಲಾ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಏನು ಹೊರಗಡೆ ಏನು MRP ರೇಟ್ ಸಿಗುತ್ತೋ ಅದೇ ರೇಟಿಗೆ ನಿಮ್ಗೆ ಸಿಗ್ತಾ ಉಂಟಿಲ್ಲಿ. ಮತ್ತು ಟೇಸ್ಟು ಚೆನ್ನಾಗಿತ್ತು ಮತ್ತು ಕ್ಲೀನಾಗಿದೆ ಹೋಟೆಲ್ಲು, ಏನು ತೊಂದರೆ ಇಲ್ಲ, ಕ್ಲೀನಾಗಿದೆ. ಸೊ ಹಾಗಾಗಿ ನೀವು ಇಲ್ಲಿ ಏನಾದ್ರು ಬಂದಾಗ, ಮಾನಸ ವಾಟರ್ ಪಾರ್ಕಿಗೆ ಬಂದಾಗ ಇಲ್ಲೇ ಮಾನಸ ರೆಸ್ಟೋರೆಂಟಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ, ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಹಾಗೇನು ಹೇಳೋದು ಮಾಡ್ತೆ ನಾನು. ರೆಸ್ಟೋರೆಂಟ್ ಹಿಂಭಾಗನೇ ಟಾಯ್ಲೆಟ್ಸ್ ಉಂಟು, ಜೆಂಟ್ಸ್ ಮತ್ತು ಲೇಡೀಸಿಗೆ ಯೂಸ್ ಮಾಡ್ಬೋದು ಬೇಕಾದ್ರೆ. ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಲ್ಲ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಕುಣಿತಾ ಇದ್ದಾರೆ. ನೋಡ್ಬೋದಲ್ಲಿ, ನೋಡ್ತಾ ಇದ್ದೀರಲ್ಲ, ಸ್ನೇಹಿತರೆ ವಾಟರ್ ಪಾರ್ಕಿನ ಇವತ್ತಿನ ರೈಡ್ ಅಷ್ಟು ಮುಗಿಸಿದ್ದೀವಿ. ನಾನು ನೋಡಿದಂಗೆ ಸಾಧಾರಣ ಒಂದು 6 ವಾಟರ್ ಸ್ಲೈಡ್ಸ್ ಇದೆ, ಮತ್ತು ಆ ಕಡೆ ಲೆಫ್ಟ್ ಸೈಡಿಗೆ ಹೋದರೆ ಅಲ್ಲೊಂದು 2 ಇದೆ, ಒಟ್ಟು 8 ವಾಟರ್ ಅಡ್ವೆಂಚರ್ಸ್ ಸ್ಲೈಡ್ಸ್ಗಳಿದೆ ಅಲ್ಲಿ. ಅದು ಬಿಟ್ಟರೆ ಕೊನೆಗೆ ವಾಟರ್ ಡ್ಯಾನ್ಸು, ಐ ಮೀನ್ ರೈನ್ ಡ್ಯಾನ್ಸು, ಅದೊಂದು 3.5-4 ಗಂಟೆ ತನಕ ಇರುತ್ತೆ ಅದು. ಸೊ ಟೋಟಲಿ ಫನ್ ಫೀಲ್ಡ್ ಆಗಿತ್ತು ಅದು, ಕೊಟ್ಟ 400 ರೂಪಾಯಿ ಯಾವುದೇ ಥರ ಮೋಸ ಆಗಲಿಲ್ಲ, ಮಗಳು ವೈಫ್ ತುಂಬಾ ಎಂಜಾಯ್ ಮಾಡಿದರು. ಸೊ ಸ್ನೇಹಿತರೆ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಮಂಗಳೂರಿನ ಮಾನಸ ವಾಟರ್ ಪಾರ್ಕ್ ಪಿಳಿಕುಳ. ಯಾವಾಗಲೂ ಕೇಳ್ಕೊಳ್ಳೋಂಗೇ ಈ ಸತಿನೂ ನನ್ನ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ ಶುಭ ದಿನ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು.